आप देख रहे हैं बीजापुर इन्फो, मैं आपके साथ खलील कलादगी। आज बीजापुर में एनसीपी के पदाधिकारियों ने एक प्रेस कॉन्फ्रेंस करते हुए कहा कि आने वाले कर्नाटका विधानसभा चुनाव में बीजापुर जिले से 3 उम्मीदवारों को चुनावी अखाड़े में उतारेंगे, जिसमें बीजापुर सिटी से पीरपाशा गच्चीमाल, देवर हिप्परगी से कैंपेगौड़ा काश्यप गौर, सिंधगी से शमशुद्दीन मुल्ला उम्मीदवार होंगे। ಬಿಜಾಪುರದ ನಮ್ದು ರಾಷ್ಟ್ರವಾದಿ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯ ಇವತ್ತು ಬಿಜಾಪುರ ಜಿಲ್ಲೆಯೊಳಗೆ ನಾವು 3 ಅಭ್ಯರ್ಥಿಯನ್ನು ಹಾಕಲಾಗುತ್ತೆ. ಒಂದು ಬಿಜಾಪುರ ಸಿಟಿ, 2 ದೇವರಿಪ್ಪರಿಗಿ, 3 ಸಿಂದಗಿ. ಬಿಜಾಪುರ ಸಿಟಿಯ ಅಭ್ಯರ್ಥಿ ನಾನು ಪೀರ್ಪಾಶಾ ಗಚ್ಚಿನಮಾಲ, ಸಿಂದಗಿ ಅಭ್ಯರ್ಥಿ ಶಮ್ಸುದ್ದೀನ್ ಮುಲ್ಲಾ, ದೇವರಿಪ್ಪರಿಗಿ ಅಭ್ಯರ್ಥಿ ಕೆಂಪೇಗೌಡ ಕಾಶ್ಯಪ್ಪಗೌಡ ಕೇಶಪ್ಪಗೌಡ. ಇವತ್ತು ನಮ್ಮ ಬಿಜಾಪುರ ನಮ್ಮ ಕರ್ನಾಟಕ ರಾಜ್ಯ ಒಳಗೆ ನಾವು ಟೋಟಲ್ 25 ಕ್ಯಾಂಡಿಡೇಟ್ಗಳನ್ನು ಹಾಕ್ತಾ ಇದ್ದೀವಿ. ಬಿಜಾಪುರ ಜಿಲ್ಲೆಗೆ 3, ಎಲ್ಲ ಉಳಿದ 2-3 ಎಲ್ಲ ಜಿಲ್ಲೆಗೆ ಹಾಕ್ತೀವಿ. ಇವತ್ತು ನಮ್ಮ ಪಾರ್ಟಿಯ ಉದ್ದೇಶ ಏನೆಂದರೆ, ಈಗ ನಾವು ಎಲ್ಲ ನಮ್ಮ ಪಾರ್ಟಿ ಒಂದು ಜಾತ್ಯಾತೀತ ಪಾರ್ಟಿ, ಎಲ್ಲ ಧರ್ಮದ ಪಾರ್ಟಿ ನಮ್ಮದು. ಈ ಸಲವಾಗಿ ನಾವು ನಮಗೆ ಎಲ್ಲ ಬಿಜಾಪುರದವರು, ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರೂ ನಮಗೆ ಈ ಸಲ ಆಶೀರ್ವಾದ ಮಾಡಬೇಕಂತ ನಮ್ಮದು ಭಾಳ ಇಚ್ಛೆ ಅದ. ಅದ್ರ ಸಲುವಾಗಿ ಮತ್ತು ಬಿಜಾಪುರದ ಈಗ ಬೇರೆ ಬೇರೆ ಪಾರ್ಟಿಯೊಳಗೆ ನನಗೆ ಹೋದ ವರ್ಷ ನಾನು ತುಂಬಿದೆ. ಈಗ ಭಾಗವನ್ ಸಾಹೇಬ್ರಿ ಟಿಕೆಟ್ ಸಿಕ್ಕದೆ, ಅದು ಜಾತಿ ಮ್ಯಾಗದೆ, ಹಂಗದೆ ನಮ್ಗೆ ತರಿಸಿದ್ರು. ಈ ಸಲ ಆ ಟೈಪ್ ಆಗಂಗಿಲ್ಲ, ಯಾಕಂದರೆ ಅವರು ರೊಕ್ಕದಾರ ಕಾಯಂ ರೊಕ್ಕ ಕೊಟ್ಟು ಬೇರೆ ಬೇರೆ ಹೊಸದವರು ಕಾಂಗ್ರೆಸ್ಸಿಗೆ ಇಡ್ತಾರ್ತಾರೆ, ಬಿಜೆಪಿಗೆ ಇಡ್ತಾರ್ತಾರೆ. ಆ ಸಲಕ್ಕೆ ನಾವು ಕಾಯಂ ಒಂದು 20 ವರ್ಷದಿಂದ ಪಾರ್ಟಿಯೊಳಗೆ ದುಡ್ಕೋದು ಬಂದೆವು. ಈಗ ಅದ್ರಾಗ ಮತ್ತೆ ಬೇರೆ ಬೇರೆ ಪಾರ್ಟಿಯಾಗೂ ಭಾಳ ಮಂದಿ ಅದಾರೆ, ಅವ್ರಿಗೆ ಬಿಟ್ಟು ಹೊಸ ಮಂದಿ ಬರ್ಲಾಗ್ತಾರ. ಸರ್, ಮತ್ತೆ ನಮ್ದು ನ್ಯಾಷನಲ್ ಪಾರ್ಟಿ ಇದಲ್ರಿ, ಇಲ್ಲ ಎಲ್ಲೆಲ್ಲಿ ನಾವು ಮಾಡಂಗಿಲ್ಲ, ಅಲ್ಲಿ ಹೆಚ್ಚಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡಿರಂತ ಹೇಳ ಐತಿ ಸರ್. ಕಾಂಗ್ರೆಸ್ ನೆಟ್ಟೂರ್ದಿಂದ ದುಡ್ದವ್ರಿಗೆ ಕೊಡಲಾಗದಲ್ರಿ. ಕಾಂಗ್ರೆಸ್ ಮತ್ತೆ ಏನ್ ಮಾಡಿದ್ರಿ, ರೊಕ್ಕ ಕೊಡ್ತಾರ, ಒಬ್ಬರು ಟಿಕೆಟ್ ತರ್ತಾರ. ಸರ್ ಇಲ್ಲ ಸರ್, ಸಾರಿ ಸರ್, ಉಳಕಿದ ಕಡೆ ಎಲ್ಲೆಲ್ಲಿ ನಮ್ ಕ್ಯಾಂಡಿಡೇಟ್ ಇಲ್ಲ ಅವ್ರಿಗೆ ಕಾಂಗ್ರೆಸ್ ಸ್ವಲ್ಪ ಸಪೋರ್ಟ್ ಮಾಡಿ. ಸರ್ ಚೌಕಾಸಿ ಮಾಡಿ ಕೊಡ್ತಾರ ಸರ್, ಹಂಗ ಎಲ್ಲಾರು ಬಹಳ ಮಂದಿ ಬಂದಿದ್ರು. ಇಲ್ಲ ಸರ್, ಕರೆ ಅಂದ್ರೆ ನಾ ಎನ್ಸಿಪಿ ಬಿಟ್ಟಿದ್ದಿಲ್ಲ ಸರ್, MIM ಮಾಡ್ಬೇಕಂತ ಹೋಗಿದ್ದೆ, ಅಲ್ಲಿ ಚಲೋದಿಲ್ಲ, ಬಿಟ್ಟು ಒಂದು ವಾರನಾಗಿ ಬಿಟ್ಬಿಟ್ಟೆ ನಾನು. ಇಲ್ಲ ಸರ್, ಅದು ಪಾರ್ಟಿದು ಸಿದ್ಧಾಂತ ನಮ್ಗೆ ಪಸಂದ್ ಬರ್ಲಿಲ್ಲ ಸರ್, ಸಲಗ ಬಿಟ್ಟು. ನಾನೊಬ್ಬೇನದ ಸಕ್ರಿಯ ಕಾಂಗ್ರೆಸ್ ಕಾರ್ಯಕರ್ತ. ನಾನು ಇವಾಗ ಏನು ಈ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಏನು ಬದಲಾವಣೆಗಳು ನಡೆದಿದ್ದಾವೆ, ಈ ಒಂದು ಬದಲಾವಣೆಗಳನ್ನು ನೋಡಿಕೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ಬಿಜಾಪುರದಲ್ಲಿ ಕೋಮುವಾದಿಗಳ ಶಕ್ತಿಗಳನ್ನು ದೂರಿಡುವ ಸಲುವಾಗಿ ನಾವೊಬ್ಬರೇನಪ್ಪ ಅಂತಂತಂದ್ರೆ ಇವರು ನಮ್ಮ ಆತ್ಮೀಯ ಗೆಳೆಯರಾದ ಪೀರ್ಪಾಶಾ ಗಚ್ಚಿನ ಮಹಲ್ ಅವರವ್ರಿಗೆ ಹಾಗೂ ನಮ್ಮ ಕೆಂಪೇಗೌಡ ಅವ್ರಿಗೆ ಮುಲ್ಲಾ ಅವ್ರಿಗೆ ಇವರಿಗೆ ನಮ್ಮ ಒಂದು ಪ್ರೋತ್ಸಾಹದ ವಿನ ನಾವೇನಪ್ಪ ಅಂತಂತಂದ್ರೆ ನಾವು ಇನ್ನೂ ಕೂಡ ಏನದ ಕಾಂಗ್ರೆಸ್ ಕಾರ್ಯಕರ್ತರೇ, ನಾವೇನದ ಒಳ್ಳೆ ಆತ್ಮೀಯತೆಯಿಂದ ಇದ್ದಿದ್ದೆ ಅನ್ನುವಂಥದ್ದು ಈ ಗೋಷ್ಠಿ ಮುಖಾಂತರ ನಾನು ತಮಗೆ ತಿಳಿಪಡಿಸುತ್ತೇನೆ. ಜುಡೇ ರಹಿಯೇ ಬಿಜಾಪುರ್ ಇನ್ಫೋಸೆ.